ಬಂದೋಳೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ನನ್ನ ಆತ್ಮೀಯ ಮಿತ್ರರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಲಕ್ಷ್ಮಣ್ ಸೌದಿಯವರೇ ಈ ಜಿಲ್ಲಾ ಮಂತ್ರಿಗಳು ನನ್ನ ಮಿತ್ರ ಅಂತ ಸತೀಶ್ ಜಾರಕಿಹೊಳಿ ಅವರೇ ಈಗ ತಾನೇ ಈ ಒಂದು ಕಾರ್ಯಕ್ರಮದ ಇಲಾಖೆಯ ಮಂತ್ರಿಗಳು ನನ್ನ ಹಿರಿಯ ಮಿತ್ರ ಅಂತ ವೆಂಕಟೇಶ್ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ರಾಮ್ಲಿಂಗಾರೆಡ್ಡಿ ಅವರು ಮತ್ತು ಬೋಸ್ರಾಜ್ ಅವರು ಸ್ವಲ್ಪ ಹೆಲಿಕಾಪ್ಟರ್ ಜಾಗ ಇರಲಿಲ್ಲ ಮುಂಚಿತವಾಗಿ ಹೊರಡ್ತೀವಿ ಅಂತೇಳಿ ನಿಮ್ಗೆಲ್ಲ ಶುಭ ಸಂದೇಶವನ್ನು ತಿಳಿಸಿ ಹೊರಟಿದ್ದಾರೆ ಅಶೋಕ್ ಪಟ್ಟಣರವ್ರು ಇದ್ದಾರೆ ನಮ್ಮ ಅನೇಕ ಕಾಗೆ ಸಾಹೇಬ್ರಿದ್ದಾರೆ ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಕಿತ್ತೂರು ಶಾಸಕರು ಸೌದತಿ ಶಾಸಕರು ಎಂ ಎಲ್ ಸಿ ಚಿನ್ರಾಜ್ ಅವರು ಎಲ್ಲ ಕೂಡ ಇದ್ದಾರೆ ಕುರ್ಚಿಯವ್ರು ಇದ್ದಾರೆ ಓ ತಮ್ಮಣ್ಣವರು ಜಿ ಟಿ ಪಾಟೀಲ್ ಇದ್ದಾರೆ ಪ್ರಕಾಶ್ ಹುಕ್ಕೇರಿ ಅವರು ಇದ್ದಾರೆ ಇನ್ನು ಬಹಳ ಎಲ್ಲ ಪ್ರಮುಖರೆಲ್ಲ ಕೂಡ ಇವತ್ತು ಇದ್ದಾರೆ ನಾನ್ ಲಕ್ಷ್ಮಣ್ ಸವದಿಯವ್ರಿಗೆ ಹೇಳ್ದೆ ನನಗೂ ಈ ಉದ್ಘಾಟನೆಗೂ ಸಂಬಂಧ ಇಲ್ಲಪ್ಪ ನನ್ನ ಯಾಕೆ ಕರಿತಾ ಇದೀಯ ಅಂತ ಕೇಳಿದೆ ನನಗೆ ಬೇರೆ ವಿಪರೀತ ಕೆಲಸ ಇತ್ತು ಆದರೆ ಒಂದು ಅಭಿಮಾನ ಪೂರ್ವಕವಾಗಿ ನಾನು ಬಂದಿದ್ದೇನೆ ನನಗೆ ಲಕ್ಷ್ಮಣ್ ಅವರು ಬಂದು ಈ ಕಾಂಗ್ರೆಸ್ ಬಾವುಟ ಇರುವಂತ ಒಂದು ನಿಮ್ ಭಾಗದ ಈ ಪೇಟವನ್ನ ಹಾಕಿದ್ದಾರೆ ನಾನ್ ಸಾಮಾನ್ಯವಾಗಿ ಎಲ್ಲೂ ಪೇಟ ಹಾಸ್ಕೊಳಕ್ ಹೋಗುದಿಲ್ಲ ಟೊಪ್ಪಿನೂ ಹಾಸ್ಕೊಳಕ್ ಹೋಗುದಿಲ್ಲ ಏನ ಬಹಳ ಚೆನ್ನಾಗಿದೆ ಅಂತೇಳಿ ಹಾಕ್ಸ್ಕೊಂಡು ಇದನ್ನ ಇಟ್ಕೊಂಡು ನಿಂತಿದ್ದೀನಿ ನೋಡಿದ್ರೆ ಈ ಪೇಟನು ಹಾಕಿದ್ರು ಒಂದು ಹಾರಾನು ಹಾಕಿದ್ರು ಒಂದು ಶಾಲು ಹಾಕಿದ್ರು ಅವ್ರ ಭಾಷಣ ನೋಡಿದ್ರೆ ಈ ಹಾರ ಬಹಳ ಭಾರ ಆಗೋಯ್ತು ನನಗೆ ಅವರ ಕೇಳ್ತಿದ್ದಂತ ಯೋಜನೆಗಳು ನೋಡಿದ್ರೆ ನಮ್ಮ ಆಫೀಸರ್ ಕೇಳ್ದೆ ಹೆಂಗ್ರಪ್ಪ ಅಂತ ಸೊ ಬಹಳ ದೊಡ್ಡ ದೊಡ್ಡ ಕನಸನ್ನ ಕಂಡುಕೊಂಡಿದ್ದಾರೆ ಜತೆಗೆ ಅವರು ಬರೀ ಊನಾರ ಪೇಟ ಆರ ಶಾಲೆ ಹಾಕ್ಬಿಟ್ರೆ ಮುಗ್ದೋಗ್ಲಿಲ್ಲ ಒಂದು ಕಣ್ಣು ಕೇಳಿದ್ದಾರೆ ಮಗಂಗೆ ತಾಯಿಗೆ ಒಂದು ಮಗನ್ ಕೇಳಿದ್ದಾರೆ ಒಂದು ಚಿನ್ನ ತಟ್ಟೆ ಕೇಳಿ ಮೂರು ಕೇಳ್ಬಿಡಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ಕೇಳಿದ್ದು ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ಬದುಕು ಹಸರಾಗಬೇಕು ಚಿನ್ನ ತಟ್ಟೆಯಲ್ಲಿ ನೀವು ಊಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರ ನಿಮ್ಮೆಲ್ಲರ ಪರವಾಗಿ ಕೇಳಿದ್ದಾರೆ ಸೊ ಅದಕ್ಕೆ ನನಗೆ ನೀವು ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಅವರಿಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ದೀರಿ ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದೊಂದು ದೊಡ್ಡ ಸಾಲ ಸಾಲ ನಮಗೆ ಲಕ್ಷ್ಮಣ್ ಸವದಿ ಅವರು ಕೂಡ ಬಹಳ ಹಿರಿಯ ನಾಯಕರು ಬಹಳ ದೊಡ್ಡ ತೀರ್ಮಾನವನ್ನ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಂಡು ಈ ಕ್ಷೇತ್ರದ ಜನತೆಯ ಋಣವನ್ನ ತೀರಿಸಬೇಕು ಅಂತೇಳಿ ನಾನು ಆಗಾಗ ನಮ್ಮ ಕಡೆ ಎಲ್ಲ ಭಾಷಣ ಮಾಡುವಾಗ ಒಂದು ಮಾತು ಹೇಳ್ತಾ ಇರ್ತೇನೆ ಒಂದು ಭೀಷ್ಮ ಧರ್ಮನಾಯನಿಗೆ ಒಂದು ಮಾತು ಹೇಳ್ತಾನೆ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಋಣೈ ಚತುರ್ಭಿ ಸಂಯುಕ್ತ ಜಯಂತೈ ಮಾನವ ಭುವಿ ಪಿತ್ರ ದೇವರ್ಷಿ ಮನುಜ ಎಂ ತೇಬಿಎಂ ತೇಬೆಸ್ಥ ಧರ್ಮತ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯ ಋಣವನ್ನು ತೀರ್ಸ್ಬೇಕಾರೆ ನಾಲ್ಕು ಋಣವನ್ನು ತೀರ್ಸ್ಬೇಕಂತೆ ಒಂದು ದೇವರ ಋಣ ಒಂದು ಗುರುವಿನ ಋಣ ಮತ್ತೊಂದು ತಂದೆ ತಾಯಿ ಋಣ ಇನ್ನೊಂದು ಸಮಾಜದ ಋಣ ಆ ಋಣವನ್ನ ತೀರ್ಸ್ಬೇಕಾದ್ರೆ ಧರ್ಮದಿಂದ ತೀರ್ಸ್ಬೇಕಂತೆ ಹಂಗೆ ಇವತ್ತು ನಮ್ಮನ್ನ ಕರ್ಕೊಂಡು ಬಂದು ಲಕ್ಷ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ದಂಗೆ ನಾವೆಲ್ಲ ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ನಾವೆಲ್ಲ ನಮ್ಮ ಕಡೆ ಬಡದಾಡ್ತಾ ಇದ್ದೀವಿ ಅವರು ಮೆಡಿಕಲ್ ಕಾಲೇಜ್ಗೆ ಬಡ್ದಾಡ್ಲಿಲ್ಲ ಪ್ರಾಣಿ ಪಕ್ಷಿಗಳು ಅಕ್ಕಿಗಳು ನಮ್ಮ ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನೂರಾರು ಕೋಟಿ ವೆಚ್ಚದ ಆಸ್ಪಿಟ್ಲನ್ನ ತಂದು ನನ್ನ ಕಣ್ಣನ್ನು ಕೂಡ ಇವತ್ತು ತೆರೆಸಿದ್ದಾರೆ ಜೊತೆಗೆ ನಾವು ಧರ್ಮ ಕಾಪಾಡಬೇಕು ಅಂತ ಹೇಳ್ತೇವೆ ಬಸವಣ್ಣವ್ರ ಆಚಾರ ವಿಚಾರವನ್ನ ಇಟ್ಕೊಂಡು ಬಸವಣ್ಣವರ ಪುತ್ಥಳಿಯನ್ನ ಮುಖ್ಯಮಂತ್ರಿಗಳ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ ಇದಲ್ಲದೆ ನಮ್ಮ ಕ್ಷೇತ್ರದಲ್ಲಿ ಮುಂದಕ್ಕೆ ನಾನು ಎಷ್ಟು ದಿನ ಇರ್ತೀನೋ ಅನ್ನೋದು ಮುಖ್ಯ ಅಲ್ಲ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಹಂಗೆ ನನ್ನ ನೀವೆಲ್ಲ ಈ ಅತ್ತಣಿ ಕ್ಷೇತ್ರದ ಮಹಾಜನತೆ ಒಬ್ಬ ನಾಯಕನಾಗಿ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮ ಸೇವಕನಾಗಿ ನೀವು ಗುಡಿಸಿದ್ದೀರಿ ನೀವು ಗುರ್ತರಿಸಿಂದ ನಿಮ್ಮ ಋಣವನ್ನ ಧರ್ಮದಿಂದ ತೀರಿಸಬೇಕು ಅಂತ ಹೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ಬದುಕನ್ನು ಹಸನು ಮಾಡಬೇಕು ನಿಮ್ಗೆ ನೀರಾವರಿಯನ್ನು ಕೊಡಿಸ್ಬೇಕು ಈ ತಾಲೂಕಿನಲ್ಲಿ ಏನು ರೈತರು ಬದುಕನ್ನ ಕಟ್ಕೊಳ್ಳಿಕ್ಕೆ ತೊಂದರೆ ಆಗ್ತಾ ಇದ್ದಾರೆ ಈ ರೈತರಿಗೆ ಸಂಬಳ ಇಲ್ಲ ರೈತಕ್ಕೆ ಪ್ರಮೋಷನ್ ಇಲ್ಲ ರೈತ ಲಂಚ ಇಲ್ಲ ಈ ರೈತಗೆ ರಿಟೈರ್ಮೆಂಟ್ ಇಲ್ಲ ಈ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರ ಮತ್ತು ಕಾಗೇರಿ ಕ್ಷೇತ್ರದಲ್ಲಿ ಕಾಗೇ ಕ್ಷೇತ್ರದಲ್ಲಿ ನೀವು ಸಹಾಯ ಮಾಡಬೇಕು ಅಂತೇಳಿ ನನ್ನ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಬೇಡಿಕೆಯನ್ನು ಇಟ್ಟಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವರು ನಮ್ಮ ಒಬ್ಬ ನಾಯಕರು ಅಂತ ಹೇಳಿ ನಾನು ಒಪ್ಕೊಂಡಿದ್ದೇನೆ ಪಕ್ಷದ ಅಧ್ಯಕ್ಷರಾಗಿದ್ರು ಕೂಡ ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ನಮ್ಮ ಪಕ್ಷಕ್ಕೆ ಒಬ್ಬ ಹಿರಿಯ ನಾಯಕರು ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಅಂತ ಹೇಳಿ ಬಹಳ ಸಂತೋಷದಿಂದ ಅವ್ರನ್ನ ಸ್ವೀಕಾರವನ್ನ ಮಾಡಿದ್ದೇವೆ ನಾನು ಈಗ ಬೇರೆ ಮುಂದಕ್ಕೆ ಏನು ವಿಚಾರ ಅನ್ನೋದನ್ನ ನಾನು ಚರ್ಚೆ ಮಾಡಕ್ಕೆ ನಾನು ಹೋಗುವುದಿಲ್ಲ ಅವ್ರಿಗೆ ಒಂದು ದೊಡ್ಡ ಶಕ್ತಿ ಸಂಘಟನೆಯ ಶಕ್ತಿ ವಾಗ್ಮಿ ನಿಮ್ಮ ಸೇವೆಗೆ ಸೇವನ ಮಾಡುವಂಥದ್ದು ಎಲ್ಲ ಕೂಡ ಇದೆ ನೀವು ಯಾರು ದಡ್ರೇನಲ್ಲ ನೀವು ಬೆಳಗಾಂ ಬಾರ್ಡ್ರಲ್ಲಾರು ಇರಲಿ ಎಲ್ಲರೂ ಇರಿ ನಿಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ನೀರಾವರಿ ಇದೆ ನಾನು ನೋಡಿದೆ ಇಷ್ಟೆಲ್ಲ ತಾವೆಲ್ಲ ಯೋಜನೆಗಳು ತಂದು ನಿಮ್ಮ ಕ್ಷೇತ್ರಕ್ಕೆ ಒಂದು ಇಡೀ ನಮ್ಮ ಜಿಲ್ಲೆಯಲ್ಲಿ ಇಂಥದ್ದೊಂದು ನಾವು ಪಶುವೈದ್ಯ ಶಾಲೆ ಮಾಡ್ಕೊಳಕ್ಕೆ ಕೈಯಲ್ಲಿ ಆಗಲಿಲ್ಲ ಅಂದದನ್ನ ಈ ಬಾರ್ಡಲ್ ಬಂದು ನನ್ನ ವೆಂಕಟೇಶ್ವರವ್ರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಕರೆಸಿ ಇಂಥ ಒಂದು ದೊಡ್ಡ ಸಾಧನೆಯನ್ನ ನಮ್ಮ ನಮಗೆ ಆರೋಗ್ಯಕ್ಕಿನ್ನ ಜಾನುವಾರುಗಳ ಆರೋಗ್ಯ ಮುಖ್ಯ ಅಂತೇಳಿ ಇಂಥ ಒಂದು ಪಶು ವೈದ್ಯ ಶಾಲೆಯನ್ನು ತಂದು ಇವತ್ತು ನಮ್ಮ ಸಮಾಜದ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಜೊತೆ ನಮ್ಮ ಯಾರು ಸಮಾಜದಲ್ಲಿ ನಮ್ಮ ಪ್ರಕೃತಿಯ ಪ್ರಾಣಿಗಳು ನಮ್ಮ ಜೊತೆ ಈ ಜೀವವನ್ನು ಹಂಚಿಕೊಂಡಿದ್ದಾರೆ ಅವ್ರನ್ನೆಲ್ಲ ಬದುಕಿಸ್ಬೇಕು ಅಂತೇಳಿ ಅವ್ರು ಏನೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನೀವು ನಾವೆಲ್ಲ ಕೂಡ ಸಂತೋಷವನ್ನು ಪಡಬೇಕಾಗಿದೆ ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಬೇರಿಲ್ವಾದ ಇಲ್ಲ ಅಂದರೆ ಮರ ಕೂಡ ಉಳಿಯೋದಿಲ್ಲ ಹಾಗೆ ನಂಬಿಕೆ ಇಲ್ಲ ಅಂದರೆ ಸಂಬಂಧಗಳು ಕೂಡ ಉಳಿಯೋದಿಲ್ಲ ಅವ್ರಿಗೆ ಕೊನೆಗೆ ರಾಜಕಾರಣದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಏನೇ ಹೋರಾಟವನ್ನು ಮಾಡಿಕೊಂಡು ದೊಡ್ಡ ಸ್ಥಾನವನ್ನು ಅಲ್ಕುಸ್ರೂ ಕೂಡ ಈ ರಾಷ್ಟ್ರಕ್ಕೆ ಈ ರಾಜ್ಯಕ್ಕೆ ಒಂದು ದೊಡ್ಡ ಮುಂದಕ್ಕೆ ಭವಿಷ್ಯ ಇರಬೇಕಾದ್ರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ ಅಂತೇಳಿ ತಮ್ಮಲ್ಲಿ ವಿಶ್ವಾಸ ಇಟ್ಟು ತಮ್ಮನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದಾರೆ ಸೊ ಒಂದು ಹೇಳ್ತೀನಿ ಅವರು ಅನೇಕ ಬೇಡಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಈ ಕ್ಷೇತ್ರದ ನೀರಾವರಿ ವಿಚಾರದಲ್ಲಿ ನನ್ನ ಹತ್ರ ಬಂದು ಬೆಂಗಳೂರಿನಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ನಾನು ಇಲ್ಲಿಗೆ ಬರಬೇಕಾರೆ ಇಲ್ಲಿ ಕೂಡ ಸ್ಟೇಜ್ ಮೇಲೆ ಕೂತ್ಕೊಂಡು ನಮ್ಮ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿದ್ದೇನೆ ಮಾತು ಕೊಡೋದು ಮುಖ್ಯ ಅಲ್ಲ ಆ ಮಾತನ್ನು ಉಳಿಸ್ಕೊಳ್ಳೋದು ಮುಖ್ಯ ಆರೆ ಇವತ್ತು ಲಕ್ಷ್ಮಣ್ ಸೌದಿ ಅವರು ನೂರ ಮೂವತ್ತ ಎಂಟು ಜನ ಇರುವಂತ ಶಾಸಕರದಲ್ಲಿ ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ಒಬ್ಬ ಪಕ್ಷದ ನಾಯಕರಾಗಿದ್ದಾರೆ ಆದ್ರಿಂದ ತಾವು ಚಿಂತೆ ಮಾಡೋದು ಬೇಡ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ನಾನು ಸುಮ್ಮನೆ ಈಗ ಖಾಲಿ ಮಾತಾಡೋಕೆ ಹೋಗುದಿಲ್ಲ ಏನಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಜೀವನವನ್ನು ಜೀವವನ್ನು ಕೊಟ್ಟು ಅದಕ್ಕೆ ಸರಿಯಾದ ರೀತಿಯ ಪುಷ್ಟಿಯನ್ನು ಕೊಟ್ಟು ಮತ್ತೆ ನಾನು ಬರ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇತಿಹಾಸವನ್ನ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ನನಗೆ ನಾನು ಕೂಡ ಇತಿಹಾಸ ಸೃಷ್ಟಿ ಮಾಡಬೇಕು ಅನ್ನೋನು ಇವತ್ತು ಲಕ್ಷ್ಮಣ್ ಸೌದಿಯವರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಇಂಥ ಒಂದು ಭವ್ಯವಾದಂತ ಕಟ್ಟಡವನ್ನ ಇಂಥ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ಪಶು ವೈದ್ಯ ವಿಶ್ವವಿದ್ಯಾಲಯದ ಕಾಲೇಜನ್ನು ಪ್ರಾಪ್ತಿ ಮಾಡಿ ಸ್ಥಾಪನೆ ಮಾಡಿ ಒಂದು ಮನುಕುಲಕ್ಕಲ್ಲ ಪ್ರಾಣಿ ಜೀವಕ್ಕೆ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ರೈತ ಕೊಡುವಂಥ ಅನ್ನ ಗುರು ಕಲಿಸುವಂಥ ಅಕ್ಷರ ತಾಯಿ ಮಾಡುವಂಥ ಆಶೀರ್ವಾದ ಮತದಾರ ಕೊಡುವಂಥ ಪ್ರೀತಿ ಇದಕ್ಕೆಲ್ಲದಕ್ಕೂ ಕೂಡ ಶಕ್ತಿ ಕೊಡುವಂಥ ಕೆಲಸ ಇವತ್ತು ಲಕ್ಷ್ಮಣ್ ಅವರು ಮಾಡಿದ್ದಾರೆ ಅವರ ಇವತ್ತು ಈ ಜಿಲ್ಲೆಯಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸ್ನೇಹಿತರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ದಾರೆ ನಮ್ಮ ಮಂತ್ರಿಗಳು ಮತ್ತು ಎಲ್ಲ ಶಾಸಕರು ಈ ಜಿಲ್ಲೆಯಲ್ಲಿರುವಂಥ ವೇದಿಕೆಯಲ್ಲಿ ಹಂಚ್ಕೊಂಡಿರುವಂಥ ಎಲ್ಲ ಶಾಸಕರು ಎಲ್ಲ ಸೇರಿ ಒಗ್ಗಟ್ಟಿಂದ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಹೇಳ್ದಂಗೆ ನುಡ್ದಂಥ ಬಸವಣ್ಣವರು ಏನು ಹೇಳಿ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಂಬಿಕೆಯನ್ನು ಇಟ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ ನಂಬಿಕೆಯನ್ನು ಕೊಟ್ಟಿದೆ ಕೊಟ್ಟ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ಜಾಗಕ್ಕೆ ಬಂದು ನಾನು ಸಿದ್ದರಾಮಯ್ಯನವರು ಮತ್ತು ನಿಮ್ಮೆಲ್ಲ ನಾಯಕರುಗಳೆಲ್ಲ ಸೇರಿ ನಾವೆಲ್ಲ ಸೇರಿ ನಿಮ್ಮ ಮನೆ ಬೆಳಗಬೇಕು ಅಂತೇಳಿ ಗೃಹ ಜ್ಯೋತಿ ಪ್ರಾರಂಭವನ್ನ ಮಾಡ್ದು ಗೃಹ ಜ್ಯೋತಿನ ಅನೌನ್ಸ್ಮೆಂಟ್ ಮಾಡ್ದು ಚಿಕ್ಕೋಡಿಯಲ್ಲಿ ಗಾಂಧಿ ಬಾವಿಲಿ ಈ ನೀರನ್ನು ತೆಗೆದು ಇಳಿದು ಪರ್ಕೆ ತೆಗೆದುಕೊಂಡು ಈ ಕೊಳೆ ತೆಗಿಬೇಕು ಈ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲ ಕೊಳೆಯನ್ನು ತೆಗಲಿಕ್ಕೆ ಪ್ರಾರಂಭವನ್ನ ಮಾಡಿದ್ವು ಇವತ್ತು ಅದಾದ್ಮೇಲೆ ಹೋಗಿ ಇವತ್ತು ಗೃಹ ಜ್ಯೋತಿ ಇನ್ನೂರು ಯೂನಿಟ್ ವರ್ಗ ಉಚಿತ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ದು ಅದಾದ್ಮೇಲೆ ಈ ರಾಹುಲ್ ಗಾಂಧಿ ಅವರು ಯೂನಿಧಿ ಕಾರ್ಯಕ್ರಮವನ್ನು ಬೆಳಗಾಮಲ್ ಬಂದು ಅನೌನ್ಸ್ ಮಾಡಿದ್ರು ಬೆಂಗಳೂರಲ್ಲಿ ಬಂದು ನಾನಾಯಕರನ್ನ ಹುಟ್ಟಿಸಬೇಕು ಈ ನಾಯಕರಿಗೆ ಶಕ್ತಿ ಕೊಡಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆ ರಾಜೀವ್ ಗಾಂಧಿ ಅವರ ಮಗಳು ಸೋನಿಯಾ ಗಾಂಧಿ ಅವರ ಮಗಳು ಬಂದು ನನ್ನ ಕೈಲಿ ಸಿದ್ದರಾಮಯ್ಯವ್ರ ಕೇಳಿ ಗೃಹ ಜ್ಯೋ ಇದನ್ನ ಗೃಹ ಜ್ಯೋತಿ ಗೃಹ ಲಕ್ಷ್ಮಿಗೆ ಎರಡಕ್ಕೂ ಕೇಳಿ ಇಬ್ರು ಕೈಲೋ ಸಿಗ್ನೇಚರ್ ಅನ್ನ ಮಾಡಿಸಿದ್ರು ಗ್ಯಾರಂಟಿ ಕಾರ್ಡ್ ಅನ್ನ ನಿಮ್ಮ ನೆಮ್ಮನೆಗೆ ಹಂಚಿತೋ ಐದು ಗ್ಯಾರಂಟಿಗಳನ್ನ ಹೇಳ್ದೋ ಈಗಲೇ ನಾಲ್ಕು ಗ್ಯಾರಂಟಿಗಳನ್ನ ಇವತ್ತು ಚಾಲನೆ ಮಾಡಿದ್ದೆ ಇದು ಬಿಜೆಪಿಯವ್ರ ಯಾರು ಮಾಡಿದ್ರಾ ಬಿಜೆಪಿ ಸರ್ಕಾರದವ್ರು ಏನಾರ ಇಂತ ಕಾರ್ಯಕ್ರಮ ಮಾಡಿದ್ರ ಇಡೀ ಭಾರತದ ಉದ್ದಗ್ಲಕ್ಕೂ ಕೂಡ ಇಡೀ ಭಾರತದ ಉದ್ದಗಲಕ್ಕೂ ಕೂಡ ಯಾವ ರಾಜ್ಯದಲ್ಲೂ ಇಂಥ ಒಂದು ತೀರ್ಮಾನವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಈ ಕಾರ್ಯಕ್ರಮವನ್ನ ತಂದಿದೆ ಅನ್ನೋದನ್ನ ಯಾರು ಕೂಡ ಅಳಿಲಿಕ್ಕೆ ಸಾಧ್ಯ ಇಲ್ಲ ಪಾಪ ಇದು ಬಿ ಜೆ ಪಿ ಅವ್ರ ಕೇಳ್ ಮಾಡಕ್ ಆಗ್ಲಿಲ್ಲ ಅಯ್ಯೋ ಎಂತ ಚಾನ್ಸು ಡಬಲ್ ಇಂಜಿನ್ ಇತ್ತು ಮೂರುವರೆ ವರ್ಷ ಸಿಕ್ತು ನನಗ್ ಸಿಗ್ಲಿಲ್ವ ಅಲ್ಲ ನನಗ್ ಸಿಗ್ಲಿಲ್ಲ ಅಂತ ಏನ್ ಕೈ 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 ಒಸಿಕೊಂಡು ಒಸಿಕೊಂಡು ಏನ್ ಪಾಪ ಬಾಳ ಪ್ರಯತ್ನ ಮಾಡ್ತಾ ಇದಾರೆ ಇರ್ಲಿ ಅವ್ರಿಗೆ ಉತ್ತರ ಕೊಡ್ತೀನಿ ಮಾತ್ ಹೇಳ್ತೀವಿ ಅವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ ಟೀಕೆಗಳೆಲ್ಲ ಸತ್ತೋಗ್ತವೆ ನಮ್ಮ ಏನು ಕಾರ್ಯಕ್ರಮ ಇದೆಯಲ್ಲ ಅವು ಮಾತ್ರ ಉಳಿತವೆ ನಿಮ್ಮ ಹೃದಯವನ್ನು ಗೆಲ್ಲುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ನಾವು ತರುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಇನ್ನು ಮುಖ್ಯಮಂತ್ರಿಗಳು ಅನೇಕ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋರು ಇದ್ದಾರೆ ಸೊ ಎಲ್ಲ ಇಡೀ ಜಿಲ್ಲೆ ಈ ಜಿಲ್ಲೆಗೆ ಹೊಸ ರೂಪವನ್ನು ಕೊಡಲಿಕ್ಕೆ ರಾಜ್ಯಕ್ಕೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಈಗಾಗಲೇ ಒಂದು ಫೌಂಡೇಶನ್ ಕೂಡ ನಾವು ರೆಡಿ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ಯಾವ ರೀತಿ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀರಿ ಅದೇ ಪ್ರೀತಿ ವಿಶ್ವಾಸವನ್ನು ತಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ನಿಮಗೆ ನಾನು ಅಭಿನಂದಿಸ್ತೇನೆ ನಿಮ್ಮ ಜತೆಯಲ್ಲಿ ನಮ್ಮ ಸರ್ಕಾರ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಲಕ್ಷ್ಮಣ್ ಅವರೇ ಈ ಟೋಪಿ ಹಾಕ್ಬಿಟ್ಟಿದ್ದೀರಿ ಶಾಲಾ ಹಾಕ್ಬಿಟ್ಟಿದಿರಿ ಬಾಳ ಭಾರ ಇದೆ ಕಣ್ಣು ಕೇಳಿದ್ರಿ ಚಿನ್ನ ತಟ್ಟೆನು ಕೇಳಿದ್ರೆ ಗಂಡ ಮಗನು ಕೇಳಿದ್ರೆ ಈ ಮೂರು ಸಿಕ್ತದೆ ತಾಳ್ಮೆಯಿಂದ ಇರಿ ಎಲ್ಲರಿಗೂ ನಮಸ್ಕಾರ